ಹಲೋ ಫ್ರೆಂಡ್ಸ್, ವೆಲ್ಕಮ್. ತೀರ್ಥಹಳ್ಳಿ ಲೊಕೇಶನ್ನು, ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಬೆಜ್ಜವಳ್ಳಿ ಹತ್ರ ಬರುತ್ತೆ. ಸೊ ಹೈವೇಯಿಂದ 1 ಕಿಲೋಮೀಟ್ರು ನನ್ನ ಹಿಂದೆ ಮುಂದೆ ಎಲ್ಲ ಕಾಣ್ಬೋದು. ಟಾರ್ ರೋಡ್ ಇದೆ, ಟಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ ಇದು. ನಿಮಗೆ ಪಕ್ಕ ಖಾತೆ 4 ಎಕರೆ 38 ಗುಂಟೆ, 5 ಎಕರೆಗೆ 2 ಗುಂಟೆ ಕಮ್ಮಿ ಇದೆ. ಕೂಡ ಖಾಲಿ ಜಾಗ, ಹಳೆ ಗದ್ದೆ ಮಾಡಿದ್ದಾರೆ. ಇದಿಷ್ಟು ಜಾಗ ಇಲ್ಲ. ಸೊ ಈ ಬೇಲಿ ಒಳಗಡೆ ಇರೋ ಜಾಗನೂ ಹೌದು. ಟೋಟಲ್ ಆಗಿ 1 ಎಕರೆಗೆ 2 ಗುಂಟೆ ಕಮ್ಮಿ. ಹೊಸದಾಗೂ ತೋಟ ಮಾಡ್ಕೋಬೋದು. ನನ್ನ ಕ್ಯಾಮ್ರಾ ಆಪೋಸಿಟಲ್ಲಿ ಏನು ಆ ಕಡೆ ಮಾವಿನ ಗಿಡ ಎಲ್ಲ ಕಾಣ್ತಾ ಇದೆ. ಅದರ ಪಕ್ಕದಲ್ಲೇ ಹಳ್ಳ ಬರುತ್ತೆ, ನದಿ. ನದಿ ಅಂದರೆ ಚಿಕ್ಕ ನದಿ, ಉಪನದಿ ಅಂತ ಹೇಳ್ತಾರಲ್ಲ, ಆ ಹಳ್ಳದಿಂದ ನೀರು ವ್ಯವಸ್ಥೆ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬೋರ್ವೆಲ್ ತೋರಿಸಿದ್ರು ನೀರು ಬರುವಂಥ ಲೊಕೇಶನ್. ಮತ್ತು ಇನ್ನೊಂದು ವಿಚಾರ ಏನಂದರೆ ಪಕ್ಕ ಪೋಡಿ ಆಗಿದೆ. ಡಲ್ ಲೈಟ್ ಇದು ರೋಡು. ರೋಡ್ ಫೇಸಿಂಗ್ ಇದೆ. ಹೈವೇಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರು. ಅದು ನ್ಯಾಷನಲ್ ಹೈವೇನೆ. ಹತ್ತಿರದಲ್ಲಿ ಸ್ಟೇಟ್ ಹೈವೇ ಕೂಡ ಬರುತ್ತೆ. ತೀರ್ಥಹಳ್ಳಿಗೂ ಹತ್ರ ಹೊಸದಾಗಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ತೋಟ ಮಾಡಬೇಕು ಅಂತ ಕೇಳ್ತಾ ಇರ್ತೀವಿ ಸಾಕಷ್ಟು ಜನ. ಅದಕ್ಕೆಲ್ಲ ಒಳ್ಳೆ ಲೊಕೇಶನ್ನು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಫೋನ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಕಳಿಸ್ಬೋದು, ಇಮೇಲ್ ಕೂಡ ಮಾಡ್ಬೋದು. ಬಾಕಿ ಇನ್ನು ಹೆಚ್ಚಿನ ವ್ಯೂವರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಅದೇ ಜಾಗದ ಹಳ್ಳ ಅಂತ ಹೇಳಿದ್ನಲ್ಲ, ಆ ಹಳ್ಳದ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದೆ. ಸೊ ಈಗ ಕಾಣ್ಬೋದು ಈ ಪಟ್ಟಿ ಕೂಡ ಹೌದು. 4 ಎಕರೆ 30 ಗುಂಟೆನಲ್ಲಿ ಇದು ಬರ್ತದೆ. ಹಳ್ಳ, ಹಳ್ಳದಲ್ಲಿ ನೀರಿಲ್ಲ, ಬೇಸಿಗೆ ಕಾಲ. ಓಕೆ, ಥ್ಯಾಂಕ್ ಯು.